हाय स्नेहितरे इवत्तु नावु हलसिन हण्णिन कडुबु याव रीति माडोदु अंत हेळि तिळ्कोळ्ळोण बन्नि माडि निमगे तोरिस्तेने याव रीति हलसिन हण्णिन कडुबन्न तयारिसोदु अंत नाकु लोट कुच्चिलक्कि तगोंडिद्दीनि नानु नाकु गंटे इदन्न नेनेसिडबेकु आमेले कट् माडिद कोब्बरि सण सण्णगे कट् माडबेकु इदन्न कोब्बरि बेल्ल काल के जी काल के जी स्वल्प जास्ती बेल्ल तगोंडिद्दीनि उप्पु रुचिगे तक्कष्टु उप्पु नोडिकोळ्ळबेकु अदन्नु कडियुवाग अदन्नु ग्रैंड माडुवाग नमगे नोडबहुदु टेस्ट इदु पेप्पर काळु मेणसु इदु एलक्कि हलसिन तोळे तेगेदु इट्टिद्देवे ओंदु कप्नष्टु हलसिन तोळे इदीग हलसिन हलसु ईग तुंबा सीजन ಸಿಕ್ತದೀಗ ಸುಲಭದಲ್ಲಿ ಈಗ ನಾವು ಹಲಸಿನ ಹಣ್ಣಿನ ಗಟ್ಟಿಯನ್ನು ಮಾಡುವ ಹಲಸಿನ ಹಣ್ಣಿನ ಕಡ್ಬಿನ ಹಿಟ್ಟು ರೆಡಿಯಾಗಿದೆ ಈಗ ನಾವು ಇದಕ್ಕೆ ತೆಂಗಿನಕಾಯಿಯನ್ನು ತೆಂಗಿನಕಾಯಿ ಕಟ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಸೇರಿಸುವ ತಿನ್ನುವಾಗ ಇದು ತುಂಬ ರುಚಿಯಾಗಿರ್ತದೆ ಬಾಯಿಗೆ ಸಿಕ್ತದಲ್ವ ತುಂಬ ರುಚಿಯಾಗಿರ್ತದೆ ಸಾಗುವಾನಿ ಎಲೆ ಅಂತೇಳಿ ಹೇಳ್ತಾರೆ ಈ ಎಲೆಯಲ್ಲಿ ಮಾಡಿದ್ರೆ ತುಂಬ ಕಲರ್ ಕಲರ್ ಕೂಡ ಬರುತ್ತೆ ಕೆಂಪು ಕಲರ್ ಬರ್ತದೆ ತಿನ್ನಲಿಕ್ಕೆ ಅದಂತ ಟ್ರೆಡಿಷನಲ್ ಆಗಿರ್ತದೆ ಹಾಕ್ಕೊಳ್ವ ಈಗ ಬ್ಯಾಟರನ್ನು ಇಲ್ಲಿ ಹಿಟ್ಟನ್ನೆಲ್ಲ ಹಾಕ್ಕೊಳ್ವ ಈ ರೀತಿ ನೋಡಿದರೆ ಕೊನೆಯನ್ನು ಕಟ್ ಮಾಡಬೇಕು ಈ ರೀತಿ ಕೊನೆ ಕಟ್ ಮಾಡಬೇಕಿದ್ರೆ ಎಲೆಯ ಬೆಂಡ್ ಮಾಡಲಿಕ್ಕೆ ಫೋಲ್ಡ್ ಮಾಡಲಿಕ್ಕೆ ಸುಲಭ ಆಗ್ತದೆ ನಮಗೆ ಈ ರೀತಿ ಫೋಲ್ಡ್ ಮಾಡಬೇಕು ನೋಡಿ ಆಗಲೇ ನಾನು ಇಟ್ಟಿದ್ದೇನೆ ಪಾತ್ರೆ ಇಟ್ಟಿದ್ದೇನೆ ಹಬೆ ಬರಲಿಕ್ಕೆ ಶುರುವಾಗಿದೆ ಈ ರೀತಿ ಇಡಬೇಕು ಒಂದು ಸುತ್ತಿಟ್ಟಿದ್ದೇನೆ ಆಮೇಲೆ ಹಬೆ ಬಂದ ಮೇಲೆ ಇನ್ನೊಮ್ಮೆ ಇಡಬೇಕು ಅಷ್ಟರವರೆಗೆ ನಾವು ಕಾಯಬೇಕು ಅಲ ರೆಡಿಯಾಗಿದೆ ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ ಈಗ ಹಲಸಿನ ಹಣ್ಣು ವೈಟಮಿನ್ ಸಿ ಅಲ್ಲಿ ರಿಚ್ ಆಗಿದೆ ಮಕ್ಕಳಿಗೆಲ್ಲ ಒಳ್ಳೆಯದು ಇದು ತಿಂದರೆ ನೋಡಿ ಯಾವ ರೀತಿ ಬಂದಿದೆ ನೋಡಿ ಇಷ್ಟ ಆದರೆ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಇನ್ನೊಂದು ಹಲಸಿನ ಹಣ್ಣಿನ ಖಾದ್ಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ